ನಮಸ್ಕಾರ ಎಲ್ಲರಿಗೂ. ಎಂಆರ್ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಭಾನುವಾರದ ಸ್ಪೆಷಲ್ ಬಾಡೋಟ ಹೋಟೆಲ್ ಪ್ರಕೃತಿಗೆ ಬಂದಿದ್ದೀವಿ. ಪ್ರಕೃತಿ ನಾಟಿ ಸ್ಟೈಲ್ಗೆ ಇದು ವಿಜಯನಗರಲ್ಲಿ ಇರೋದು. ನಿಮ್ಗೆ ಇದು ಈ ಹೋಟೆಲ್ದು ಏನಪ್ಪ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ, ಹೋಗಿ ನೋಡಿ. ಚೆನ್ನಾಗಿದೆ ಹೋಟೆಲ್ ಇದು, ನಾಟಿ ಸ್ಟೈಲು. ಆ್ಯಂಡ್ ಬೆಳಗ್ಗೆ ಇರುತ್ತೆ ನಿಮಗೆ, ಬೆಳಗ್ಗೆ 7 ಸ್ಟಾರ್ಟು. ಬೆಳಗ್ಗೆ ನಿಮ್ಗೆ ಏನಿಡಿ ತಟ್ಟೆ ಇಡ್ಲಿ ಆಮೇಲೆ ಕಾಳು ಸೊಪ್ಪು ಎಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಬನ್ನಿ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ಕಾಳು ಸೊಪ್ಪು ಎಲ್ಲ ಫೇಮಸ್ ಇಲ್ಲಿ. ಆ್ಯಂಡ್ ಇಲ್ಲಿ ಕೊಡೋ ಥರ ಬೇರೆ ಕಡೆ ಕೊಡಲ್ಲ, ನಾವು ತಿಂದಿರೋ ಮಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸೂಪ್ ಎಲ್ಲ. ಬನ್ನಿ ಇವಾಗ ನೋಡೋಣ ರಿವ್ಯೂ ಹೆಂಗಿರುತ್ತೆ ಅಂದ್ಬಿಟ್ಟು ಹೇಳ್ತೀವಿ. ಆ್ಯಂಡ್ ನಿಮಗೆ ಓನರ್ ಹತ್ರ ಮಾತಾಡಿಸ್ತೀವಿ, ಬಿರಿಯಾನಿ ಆಗೋದು ಪ್ರತಿಯೊಂದನ್ನು ತೋರಿಸ್ತೀವಿ. ಬನ್ನಿ ಇವಾಗ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಹೋಗೋಣ. ನಾವು ಬರೀ ಪ್ಲೇನ್ ಸೂಪ್ ಇರುತ್ತೆ, ಯಾಕಂದ್ರೆ ಚೆನ್ನಾಗಿರುತ್ತೆ, ಕಾಲೆಲ್ಲ ತಿಂದ್ರೆ ಎದು ಆಗೋಗುತ್ತೆ. ತುಂಬಾ ಬಿಸಿ ಇರುತ್ತೆ, ಯಾರು ಫಸ್ಟ್ ಎತ್ತಕೊಂಡ್ರಿ, ಲೈಟ್ ಆಗಿ ಸ್ಪೂನಲ್ಲಿ ಕುಡಿಯಿರಿ. ನಿಮ್ಗೆ ನೆಗಡಿ ಇದ್ರೆ ಪಟ್ಟ ಅಂತ ಹೋಗ್ಬಿಡುತ್ತೆ. ಇನ್ನೊಂದ್ ಏನ್ ಸೀಕ್ರೆಟ್ ಅಂದ್ರೆ, ನಮ್ಮ ಏನೋ ತರುಣ್ ಅವರು ಸೂಪ್ ಕುಡಿತಾ ಇದ್ದೀನಿ, ನಾನು ಕರ್ಕೊಂಡ್ಬಂದೆ, ಕರ್ಕೊಂಡ್ಬಂದು ಇಲ್ಲಿ ಕುಡಿ ಅಂತ ಅಂದ್ಬಿಟ್ಟು ಕೂತಿದ್ದೆ. ಅವಾಗಿಂದ ಸ್ಟಾರ್ಟ್ ಮಾಡೋರು, ಯಾಕಂದ್ರೆ ಅವ್ರಿಗೆ ಸೂಪ್ ಬೇರೆ ಕಡೆ ಕುಡಿದಿದ್ದಾರೆ, ಇಷ್ಟನೇ ಆಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ಬಂದು ಕುಡಿದ್ರೆ ತುಂಬಾ ಇಷ್ಟಪಡ್ತಾರೆ. ನೀವು ಬಂದು ಟ್ರೈ ಮಾಡಿ, ನೀವು ಕುಡಿದ್ರೆ ಇಷ್ಟಪಡ್ತೀರಾ. ತುಂಬಾನೇ ಚೆನ್ನಾಗಿದೆ ಸೂಪ್ ಮಾತ್ರ. ಆಮೇಲೆ ಏನಂದ್ರೆ ಘಾಟ್ ಘಾಟಾಗೆ ಕರೆಕ್ಟ್ ಗಟ್ಟಿಗೆ ಹಿಡಿಯುತ್ತೆ ಸೂಪ್. ತುಂಬಾನೇ ಚೆನ್ನಾಗಿದೆ, ಬೇರೆ ಕಡೆಗಿಂತ ಗಟ್ಟಿ ಇದೆ ಹೇಳ್ಬೇಕಂದ್ರೆ. ಸೊ ಇವಾಗ ಈ ಸೂಪ್ ಖಾಲಿ ಮಾಡ್ಬಿಟ್ಟು ಮತ್ತೆ ಸಿಗ್ತೀವಿ, ಮತ್ತೆ ಬೇರೆ. ಯಾಕೆಂದ್ರೆ ಇಲ್ಲಿ ಮೇನ್ ಈ ತರ ನಾಟಿ ಸ್ಟೈಲ್ ಹೋಟೆಲಲ್ಲಿ ಶೇರ್ವಾನಿ ಮೇನ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಕಾಲು ಸೊಪ್ಪು ತರ್ತೀರಿ, ಅದ್ರ ಜೊತೆನು ತಿನ್ಬೋದು. ಈ ತರ ಹಿಂಗ ಅನ್ಕೊಂಡು ನೋಡಿ, ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಇಲ್ಲಿ ಮಾತ್ರ ತುಂಬಾನೇ ಸಾಫ್ಟ್ ಆಗಿದೆ. ಆಮೇಲೆ ಇದು ಏನಾಗುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಏನಕ್ಕೆ ಅಂದ್ರೆ ಗಟ್ಟಿಗಿರುತ್ತೆ ಹೇಳ್ಬೇಕಂದ್ರೆ, ನೋಡಿ ಗಟ್ಟಿ. ಇದು ಸೇರ್ವಾದ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿದೆ. ಲವಂಗ, ಬರೀ ಉಪ್ಪು, ಖಾರ ಎಲ್ಲ ಆಕಾರ ಮಾತ್ರ ಸಕ್ಕರೆ ಬಂದಿದೆ ಮಾತ್ರ. ಇಡ್ಲಿಗೆ ಚೆನ್ನಾಗಿ ಇಟ್ಕೊಳುತ್ತೆ ಸೇರ್ವಾ, ಅದೊಂದೇ ಮೇನ್ ಇಂಪಾರ್ಟೆಂಟ್.
ನೀವು ನೋಡ್ತೀರಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನಂದ್ರೆ ಇಲ್ಲಿ ಮೇನ್ ಓನರೇ ಮಾಡೋದು ಬಂದು ಇಲ್ಲಿ ಏನೇ ಮೀನ್ ಏನೇ ಅವರೇ ಬೆಳಗ್ಗೆ ಎದ್ದು ಬಂದು ರೆಸಿಪಿ ಮಾಡೋದು, ಬೇರೆಯವ್ರು ಮಾಡಲ್ಲ. ಅದೊಂದೇ ಸ್ಪೆಷಲ್, ಏಕಂದ್ರೆ ಅವರು ಏನೋ ಟೇಸ್ಟ್ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಅವರೇ ಮಾಡ್ತಾರೆ ಬಂದಿದ್ದೆ. ಅದೇ ಇದು ಬಿರಿಯಾನಿ ಚೆನ್ನಾಗಿದೆ. ಇದು ಪಲಾವ್ ಖಾರ ಇರೋಲ್ಲ, ನಾರ್ಮಲ್ ಪಲಾವ್ ಖಾರ ಬೇಕಂದ್ರೆ ಅದಕ್ಕೆ ಮೈನ್ ನಿಮ್ಗೆ ಬೇರೆ ಏನು ಎಕ್ಸ್ಟ್ರಾ ಇರಲ್ಲ. ಖಾರ ಸ್ಟೇಷನ್ ನೋಡಿದ್ರೆ ನೀವು ಇವಾಗ ತಿಂದಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು ಅನ್ಕೊಂತೀನಿ. ಕಾಳು ಸೂಪೆ ಆಗ್ಲಿ, ತಟ್ಟೆ ಇಡ್ಲಿ, ನೀವು ಬಂದು ಟ್ರೈ ಮಾಡಿದ್ರೆ ಇಷ್ಟಪಡ್ತೀರಾ? ತುಂಬಾನೇ ಚೆನ್ನಾಗಿತ್ತು, ಎಲ್ಲ ಆರ್ಡರ್ ಕೂಡ ತುಂಬಾನೇ ಕೋಪರೇಟ್ ಮಾಡಿದ್ರು. ಯಾಕೆಂದ್ರೆ ಆ ರೆಸ್ಟ್ ಅಲ್ಲಿ ನೋಡಿದ್ರಲ್ಲ, ರೆಸ್ಟ್ ಹೆವಿ ರೆಸ್ಟ್ ಅಂದ್ರೆ ಹೆವಿ ರೆಸ್ಟ್. ಏನಂದ್ರೆ ಅಷ್ಟು ರೆಸ್ಟ್ ಅಲ್ಲಿ ಅಷ್ಟು ಚೆನ್ನಾಗಿ ಮಾಡಿ ಅಂತ ಅಂದ್ಬಿಟ್ಟು ಇದ್ ಮಾಡಿರಲ್ಲ. ಯಾಕಂದ್ರೆ ಸಂಡೇ ಹೊತ್ತು ತುಂಬಾನೇ ರಶ್ ಇರುತ್ತೆ, ತುಂಬಾನೇ ರಶ್ ಇರುತ್ತೆ. ಮಾಡಕ್ಕೆ ಸ್ವಲ್ಪ ಕಷ್ಟ, ನಮಗೂ ಕಷ್ಟ ಆಯ್ತು ಹೇಳ್ಬೇಕು. ಆಮೇಲೆ ನೀವೇ ನೋಡೋದಲ್ಲ ಹಿಂದ್ಗಡೆ ಎಷ್ಟು ವಾಯ್ಸ್ ಬರ್ತಾ ಇದೆ ಅಂತ, ಅಷ್ಟು ಮೈಕ್ ಹಾಕೊಂಡ್ರು, ವಾಯ್ಸ್ ಗ್ಲೇಷನ್ ಇಟ್ಕೊಂಡ್ರು, ತುಂಬಾನೇ ವಾಯ್ಸ್. ಏನೋ ಮಾಡಕ್ಕಾಗಲ್ಲ ಸಂಡೇ ಹೊತ್ತು. ಅಂಡ್ ಓನರ್ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ನೋಡಿ ಬರ್ಬೋದು ನೀವು ಇಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೂ ಚೆನ್ನಾಗಿತ್ತು, ಊಟ ಮಾತ್ರ ಸೂಪರ್ ಆಗಿತ್ತು. ಪಲಾವ್ ಅಂತ ನಂಗೆ ಸಿಕ್ಕಾದ ಇಷ್ಟ ಆಯ್ತು, ಗ್ರೇವಿ ಹಾಕೊಂಡು ತಿಂದ್ರೆ ಸೂಪರ್ ಆಗಿತ್ತು. ಮತ್ತೆ ಕಾಲ್ಸೂಪ್ ಅಂತೂ ಚೆನ್ನಾಗಿತ್ತು, ಅದು ಸೂಪರ್ ಆಗಿತ್ತು. ಕಾಲ್ಸೂಪ್ ಮಾತ್ರ ತುಂಬಾನೇ ಘಾಟ್ ಘಾಟ್ ಬಗ್ಗೆ ಮತ್ತೆ ಇನ್ನೊಂದೇನಂದ್ರೆ ಅವಾಗ್ಲೇ ಹೇಳಿದ್ನಲ್ಲ, ನೀವ್ ಯಾರು ಕಾಲ್ಸೂಪ್ ಕುಡಿಯೋಲ್ಲ ಅಂದ್ರೆ ಇಲ್ಲಿ ಬಂದು ಟ್ರೈ ಮಾಡಿ, ಅವಾಗ ನೀವೇ ಹೇಳ್ತೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಏ ಚೆನ್ನಾಗಿತ್ತು ಅಂದ್ಬಿಟ್ಟು. ಯಾಕಂದ್ರೆ ಇವನು ಕುಡಿತಾ ಇರ್ಲಿಲ್ಲ, ಬಂದು ಕುಡಿದ್ಮೇಲೆ ಇವನ್ ರಿಸಲ್ಟೇ ಬೇಡ, ಯಾಕಂದ್ರೆ ವಾರ ಕುಡಿಯೋಣ ಅಂತಾನು ಅಂತಾನೆ ಇವಾಗ. ಅದಕ್ಕೋಸ್ಕರ ಇವಾಗ್ಲೇ ಹೇಳ್ತಾ ಇದೀನಿ, ಬನ್ನಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ನಮ್ ತರುಣ್ ಅವ್ರು ಹೇಳ್ತಾರೆ ಇವಾಗ. ಇನ್ಮೇಲೆ ಚೆನ್ನಾಗಿತ್ತು ಮತ್ತೆ ಆಮೇಲೆ ಈ ವಿಡಿಯೋನ ಎಡ್ ಮಾಡೋಣ ಅಂತ ಅನ್ಕೊಂಡಿದೀವಿ, ಕನ್ಫ್ಯೂಸ್ ಇದೆ ನೋಡೋದಲ್ಲ. ಆಮೇಲೆ ರಿವ್ಯೂ ಈ ವಿಡಿಯೋನ ಇಲ್ಲೇ ಮುಗಿಸೋಣ ಅಂತ ಅನ್ಕೊಂಡಿದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದೀವಿ. ಅಂಟಿಲ್ ದೆನ್ ಬಾಯ್.